ತೇಜಸ್ವಿನಿ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಆಡಳಿತದಲ್ಲಿ ನಿಂತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಸಿಕ್ತಿದ್ಯಾ? ಕೆಲವೊಂದು ಸಿಕ್ಕಿದೆ, ಕೆಲವೊಂದು ಸಿಕ್ಕಿಲ್ಲ ಸರ್. ಇನ್ನೂ ರಿನ್ಯೂಡ್ ಕರೆಂಟ್ ಫ್ರೀ ಸಿಕ್ತಿದ್ಯಾ? ಇಲ್ಲ ಸರ್, ಅದು ಅಪ್ಲೈ ಮಾಡಿದೀವಿ, ಒಂದು ತಿಂಗಳು ಮಾತ್ರ ಬಂತು. ಮತ್ತೆ ಇನ್ನೊಂದರಲ್ಲಿ 160 ಯೂನಿಟ್ ಕಮ್ಮಿ ಬಂದಿದೆ, ಅದರಲ್ಲಿ ಲೀಸ್ಟ್ ಅಲ್ಲಿ ಬರಲಿಲ್ಲ ಸರ್. ಅದು ಕರೆಂಟ್ ಬಿಲ್ ಎಷ್ಟು? 0 ಅಂತ. 0 ಬ್ಯಾಲೆನ್ಸ್ ಬರಲಿಲ್ಲ ಸರ್ ನಮಗೆ. ಅಪ್ಲೈ ಮಾಡಿದ್ವಿ, ಬಾಡಿಗೆ ಮನೆಯಲ್ಲೇ ಇರೋದು, ಅಪ್ಲೈ ಮಾಡಿದ್ವಿ ಸರ್, 0 ಯಾವತ್ತೂ ಬರಲಿಲ್ಲ. ಈಗ ಮನೆ ಅಡಿಗೆ 2000 ರೂಪಾಯಿ ಅಂತ ಹೇಳಿದ್ರು, ಸಿಕ್ತಿದ್ಯಾ? ಇಲ್ಲ ಸರ್, ಬಂದಿಲ್ಲ. ಅದು ಸಹ ಬರಲಿಲ್ಲ. ಅದು ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿ ಎಷ್ಟು ಸಮಯ ಆಯ್ತು? 2 ತಿಂಗಳು ಆಯ್ತು ಸರ್. 2 ತಿಂಗಳು ಆದ್ರೂ ಬರಲಿಲ್ಲ. ಇದು ಆಕ್ಚುಲಿ 2ನೇ ತಿಂಗಳದ್ದು ಕಟ್ಟಬೇಕು, ಬರಲಿಲ್ಲ ಸರ್. ಅದನ್ನು ಬರಲಿಲ್ಲ ಅಂದ್ರೆ ಇನ್ನು ನೋಡಲಿಲ್ಲ. ಈ ತಿಂಗಳು ಲಾಸ್ಟ್ ಟೈಮ್ ಏನೋ ಇದಾಗಿದೆ ಅಂತ ಅವರೇ ಫೋನ್ ಮಾಡಿದ್ರು. ಈ ತಿಂಗಳು ಇನ್ನು ನೋಡಲಿಲ್ಲ, ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸರ್. ಯುವನಿಧಿ ಅಂತ ಹೇಳಿ ಹೊಸ ಸ್ಕೀಮ್ ತಂದಿದ್ದಾರೆ, 3000 ರೂಪಾಯಿ, ಅದು ಸಿಕ್ಕಿದ್ಯಾ? ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಅದನ್ನ ಅಪ್ಲೈನೂ ಮಾಡಿಲ್ಲ ಸರ್. ಬಸ್ ತೊಂದು ಫ್ರೀ ಅದೊಂದು ತಗೋತಿದೀವಿ, ಬಿಟ್ರೆ ಇನ್ಯಾವುದು ಸರಿಯಾಗಿ ನಮಗೆ ಬರಲಿಲ್ಲ ಸರ್. ಅದಕ್ಕೆ ಜಕ್ಕಿ ಸರ್, ಅಕ್ಕಿ ಬರ್ತಿದೆ, ಅಕ್ಕಿ ಈ ದುಡ್ಡು ಬರಲಿಲ್ಲ ಸರ್. ಅದು ಅಪ್ಲೈ ಮಾಡಿದೀನಿ, ಅದು ದುಡ್ಡು ಬರಲಿಲ್ಲ ಸರ್. 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಆದ್ರೆ 10 ಕೆಜಿ ಅಕ್ಕಿ ಬದಲು 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಂಟು. ಕ್ಯಾಶ್ ಕೊಡ್ತೇನೆ ಅಂತ ಹೇಳಿದ್ರು, ಆ ಕ್ಯಾಶ್ ಅದು ಸಿಕ್ತಿದೆ ಇಲ್ಲ ಅಂತ ಹೇಳ್ತೀರಾ? ಅದು ಕೆಲವರಿಗೆ ಒಂದು ಸಿಕ್ತಿದೆ, ಕೆಲವರಿಗೆ ಸಿಕ್ತಾ ಇಲ್ಲ ಸರ್. ಅದು ಬಟ್ ನಾವು ಅಪ್ಲೈ ಮಾಡೋದು ಮಾಡಿದೀವಿ, ಇವತ್ತಲ್ಲ ನಾಳೆ ಬಂದ್ರು ಬರಬಹುದು, ಏನು ಮಾಡ್ತಾರೋ ಗೊತ್ತಿಲ್ಲ. ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಎಲ್ಲ ಆಶ್ವಾಸನೆಯನ್ನು ಕೊಡ್ತೇನೆ ಅಂತ ಹೇಳಿದ್ರು, 5 ಗ್ಯಾರಂಟಿ ಅಲ್ಲ ಸಿಕ್ತಿಲ್ಲ ಅಂತ ಹೇಳಿದ್ರು, ಏನು ಹೇಳ್ತೀರಿ ರಾಜ್ಯ ಸರ್ಕಾರಕ್ಕೆ? ಸರ್, ಈ ಉಚಿತ ಅಂತ ಮಾಡೋದಕ್ಕಿಂತ ನಮ್ಮಂತ ಬಡವರಿಗೆ ಶಿಕ್ಷಣದಲ್ಲಿ ಮಕ್ಕಳಿಗೆ ತುಂಬ ಇದಿದೆ ಸರ್. ಅಂತತ್ರಲ್ಲಿ ನೀವು ಆಫ್ ರೈಟು ಇದು ಮಾಡಿದ್ರು ನಾವು ಎಷ್ಟೋ ಜನ ಬದುಕ್ತೀವಿ. ಈಗ ಉಚಿತ ನಾವು ಬದುಕ್ತಿರೋದೇ ಊಟಕ್ಕೋಸ್ಕರ. ಆ ಜೀವನನ ಕಾಂಗ್ರೆಸ್ ಬರಲಿ, ಬಿ ಜೆ ಪಿ ಬರಲಿ, ಜೆ ಡಿ ಎಸ್ ಬಂದರೂ ನಾವು ಬದುಕ್ತಿದ್ದೀವಿ. ಅದರಲ್ಲಿ ಏನೂ ಇಲ್ಲ, ನಾವು ಈಗ ಬದುಕ್ತಿರೋದೇ, ಎಲ್ಲರೂ ದುಡಿತಿರೋದೇ ಊಟಕ್ಕೋಸ್ಕರ. ಊಟಕ್ಕೆ ನೀವು ಉಚಿತ ಅಂತ ಕೊಡೋ ಬದಲು ನಮ್ಮಂಥವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಆರೋಗ್ಯದಲ್ಲಾಗಲಿ ಮೆಡಿಕಲಲ್ಲಾಗಲಿ ಅಥವಾ ಇತರಲ್ಲಿ ಆಫ್ ಫುಲ್ಲು ಏನು ಬೇಡ ಸರ್. ಆಫ್ ಆಫಲ್ಲಿ ಅದರಲ್ಲಿ ಶಿಕ್ಷಣ ಮತ್ತು ಇತರಲ್ಲಿ ಎರಡರಲ್ಲಿ ತಂದರೆ ಎಲ್ರಿಗೂ ಸಹ ಒಳ್ಳೆಯದಾಗುತ್ತೆ ಸರ್. ಅದು ಈ ಉಚಿತ ಯಾರಿಗೂ ಅಷ್ಟು ಅರ್ಧಕ್ಕೆ ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೆ ಯೂಸ್ ಆಗ್ತಿಲ್ಲ ಸರ್, ಆಗದೆ ಇರೋರಿಗೆ ಆಗ್ತಿದೆ ಇದು ಸರ್. ಇವರು ಉಚಿತ ಅನ್ನೋದು ಫಸ್ಟು ಅದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ವಿ. ಯಾಕೆ ನಾವು ಪಡ್ಕೋತಾ ಇರೋದು ಸರ್ ಮಿಡ್ಲ್ ಕ್ಲಾಸ್ ನಮಗೆ ಬೇಡ ಅಂತ ಹೇಳಿದ್ಮೇಲೆ ಆ ಉಚಿತ ಕೊಟ್ಟು ಇದೆಲ್ಲ ಜಾಸ್ತಿ ಮಾಡೋದು ಅದು ರಾಜ್ಯಕ್ಕೆ ತುಂಬ ಹೊಡೆತ ಆಗುತ್ತೆ. ಜೊತೆಗೆ ಸರ್ಕಾರ ಸರ್ಕಾರ ನಡೀತಿರೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಂದ, ಎಲ್ಲರೂ ಇದರಿಂದನೂ ಕಡಿಮೆ ಆಗಬೇಕು ಸರ್. ಅದು ಇವರು ಸರ್ಕಾರ ನಡೆಸೋಕ್ಕೋಸ್ಕರ ಜಾಸ್ತಿ ಮಾಡ್ತಾರೆ ಅಂದರು, ಅದು ಅವರಿಗೆ ಅನುಕೂಲವಾಗುತ್ತೆ ಹೊರತು ಅವರಿಂದ ಸಾವಿರಾರು ಕುಟುಂಬ ಬೀದಿಗೆ ಬರುತ್ತೆ, ನಮ್ಮಂಥವ್ರಿಗೆ ಅನಾನುಕೂಲ ಆಗುತ್ತೆ ಸರ್. ಅದು ಇವ್ರು ಏನೋ ಒಂದು 5 ರೂಪಾಯಿ 10 ರೂಪಾಯಿ ಉಚಿತ ಅಂತ ಕೊಟ್ಟು ಬೇರೆಯವರು ಇದಕ್ಕೆ ತೊಂದರೆ ಆಗೋದು ಬೇಡ ಅಲ್ಲ ಸರ್. ಅದು ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಮೋದಿ ಬರಬೇಕಾ ರಾಹುಲ್ ಗಾಂಧಿ ಬರಬೇಕಾ? ಮೋದಿ. ಮೋದಿ ಅವರು ಯಾಕೆ ಮೋದಿ ಸರ್? ಹಿಂದುತ್ವ ಬರಬೇಕು ಸರ್ ನಮಗೆ. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಅಮ್ಮ. ಮಂಜುನಾಥ್ ಸರ್. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಕಾಂಗ್ರೆಸ್ ಬರಬೇಕು ಸರ್. ಕಾಂಗ್ರೆಸ್ ಬರಬೇಕು ಅಂತ ಹೇಳಿ ಬರಬೇಕು? ಹೌದು. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತದಲ್ಲಿ ಉಂಟು, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಸಿಕ್ತಿದ್ಯಾ? ಸಿಗ್ತಾ ಇದೆ ಸರ್, ನಮ್ಗೆ ಕೆಲವೊಂದಾಗಿದೆ, ಕರೆಂಟ್ ಬಿಲ್ ಎಲ್ಲ ಕಡಿಮೆ ಆಗಿದೆ, 3 ತಿಂಗಳಿಂದ ನಮಗೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಸರಿಯಾಗಿ. ಇದು ಮನೆ ಅಡಿಗೆ 2000 ರೂಪಾಯಿ ಸಿಕ್ತಿದ್ಯಾ? ಹಾಂ ಸಿಗ್ತಾ, 2000 ರೂಪಾಯಿ ಬಂದಿದ್ದೆ ಅನ್ಸುತ್ತೆ, ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬರ್ತಾ ಇದೆ. ನಮಗಿಲ್ಲ, ನಮ್ಮದು ಸ್ವಲ್ಪ ರೇಷನ್ ಕಾರ್ಡು ಸ್ವಲ್ಪ ಹಂಗಂಗೆ ಇದೆ, ಬರೋದ ನೋಡ್ಬೇಕು, ಅದು ಮಾಡಿಸ್ಕೋಬೇಕು. ಬಂದಿಲ್ಲ ಬಂದಿಲ್ಲ. ಈಗ ಎಲ್ಲ ಫ್ರೀ ಫ್ರೀ ಅಂತ ಹೇಳಿ ರಾಜ್ಯದಲ್ಲಿ ಈಗ ಕೊಡ್ಲಿಕ್ಕೆ ಹಣ ಇಲ್ಲ, ಲಿಕ್ಕರ್ ಶಾಪ್ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ವೈನ್ ಶಾಪ್ ಮದ್ಯದ ಅಂಗಡಿ ಹೆಚ್ಚಾಗಬೇಕು, ಜಾಸ್ತಿ ಆಗಬೇಕು, ಆದ್ರೆ ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು? ಮದ್ಯದ ಅಂಗಡಿ ಇರೋ ಅಷ್ಟು ಇದ್ರೆ ಸಾಕು, ಕರೆ ಜಾಸ್ತಿ ಏನಕ್ಕೆ ಮಾಡಬೇಕು? ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜನಸಂಖ್ಯೆಗೆ ತಕ್ಕನಾಗೆ ಮದ್ಯದ ಅಂಗಡಿ ಇಲ್ಲ ಅಂತ ಹೇಳಿ ಒಂದು ಮಾತು. ಇಲ್ಲ ಇಲ್ಲ, ಹಂಗೇನಿಲ್ಲ, ಜಾಸ್ತಿ ಇದೆಯಲ್ಲ ಸರ್, ತುಂಬಾ ಜಾಸ್ತಿ ಇದೆ ಮದ್ಯದ ಅಂಗಡಿ. ಇನ್ನು ಇದಕ್ಕೆ ಮುಂಚೆ ಇದಕ್ಕಿಂತ ಜಾಸ್ತಿ ಹೋಗೋದು ಬೇಡ ಅಂತ. ಯಾವ್ದು ಅಡುಗೆ ಎಣ್ಣೆನಾ? ಅಡುಗೆ ಎಣ್ಣೆ ಎಲ್ಲ ಕಡಿಮೆ ಇದೆಲ್ಲ, ನಮಗೆ ಕುಡಿಯೋ ಅಭ್ಯಾಸ ಇಲ್ಲ, ನಮ್ಗೆ ಗೊತ್ತಿಲ್ಲ ಅದ್ರ ರೇಟ್ಗಳು, ಮದ್ಯದ ನಮ್ಗೆ ರೇಟೇ ಗೊತ್ತಿಲ್ಲ. ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಒಂದು, ಅದು ರೇಟ್ ಜಾಸ್ತಿ ಮಾಡಬೇಕು. ಹಾಂ ಮಾಡ್ಬೇಕು ಸರ್, ಕುಡಿಯೋರು ಸ್ವಲ್ಪ ಕಡಿಮೆ ಆಗ್ತಾರೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಲತಾ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ ಅಂತ ಹೇಳ್ಬಿಟ್ಟು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಸಿಕ್ತಿದ್ಯಾ? ನಮ್ಗೆ ಯಾವುದು ಸಿಕ್ಕಿಲ್ಲ. ಮನೆ 200 ಯೂನಿಟ್ ಕರೆಂಟ್ ಫ್ರೀ ಸಿಕ್ತಿದ್ಯಾ? ಕರೆಂಟ್ ಬಿಲ್ ಬಂದೇ ಬರುತ್ತೆ, ಒಂದು 1800 ಬರೋ ಜೊತೆಯಲ್ಲಿ ಒಂದು 300-400 ಬರ್ತಾ ಇದೆ. ಈಗ ಕೂಡ ಅಷ್ಟೇ ಕಡಿಮೆ ಬರ್ತಿದ್ಯಾ? ಎಲ್ಲ ಮೊದಲು 1000 ಬರ್ತಾ ಇತ್ತು, ಈಗ ಒಂದು 400 ಬರುತ್ತೆ. ಈಗ ಮನೆ ಅಡೋತಿಗೆ 2000 ರೂಪಾಯಿ ಅಂತ ಹೇಳಿದ್ರು, ಸಿಕ್ತಿದ್ಯಾ? ಇಲ್ಲ ಬಂದಿಲ್ಲ. 10 ಕೆಜಿ ಅಕ್ಕಿ ಅದು ಬಂದಿಲ್ಲ. ಬಸ್ ಫ್ರೀ? ನಾವು ಬಸ್ಸಲ್ಲಿ ಹೋಗೋದೇ ಇಲ್ಲ.
ನಮ್ದೇ ಗಾಡಿ ಇದ್ದರೆ ಹೋಗ್ತೀವಿ ಬರ್ತೀವಿ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಎಲ್ಲ ಫ್ರೀ ಕೊಡ್ತಾನೆ ಅಂತ ಹೇಳಿದ್ರು ಸಿಕ್ತಿಲ್ಲ ಅಂತ ಹೇಳಿದ್ರು ಯಾವುದು ಸರಿಯಾಗಿ ಸಿಕ್ತಾ ಇಲ್ಲ ಸುಮ್ಮನೆ ಆಶ್ವಾಸನೆ ಅದಲ್ಲ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಯಾರೇ ಆದರೂ ಒಳ್ಳೆಯವರಾಗಿರಬೇಕು ಎಲ್ಲ ಅದೇನೇ ರೀ ಯಾರು ವ್ಯತ್ಯಾಸ ಇಲ್ಲ ಮೋದಿ ಆಗಬಹುದು ರಾಹುಲ್ ಗಾಂಧಿ ಆಗಬಹುದು ಮೋದಿ ಆಗಬಹುದು ಮೋದಿ ಆಗಬಹುದು ಅಂತ ಹೇಳ್ತೀವಿ ಯಾಕೆ ಮೋದಿ ಏನೋ ಒಳ್ಳೆಯದು ಮಾಡಬಹುದು ಅಂತ ನಮ್ಮ ಅನಿಸಿಕೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ